ದವಸ ಧಾನ್ಯಗಳು ಹಣ್ಣುಗಳು ಮತ್ತು ತರಕಾರಿಗಳನ್ನು ಬೆಳೆದು ಮಾರಾಟ ಮಾಡಿ ಲಾಭ ಗಳಿಸಿ ಯಶಸ್ಸನ್ನು ಸಾಧಿಸಿದ ಶ್ರೀಮಂತರಾದ ರೈತರ ಕಥೆಗಳನ್ನು ನೀವು ಕೇಳಿದ್ದೀರಿ ಅಲ್ವೇ. ಹಾಗೆ ಕುರಿ ಕೋಳಿ ಹಸು ಹೀಗೆ ಅನೇಕ ಪ್ರಾಣಿಗಳನ್ನು ಸಾಕಾಣಿಕೆ ಮಾಡಿ ಲೆಕ್ಕವಿಲ್ಲದಷ್ಟು ಹಣ ಸಂಪಾದಿಸಿರುವ ಉದ್ಯಮಿಗಳ ಕಥೆಯು ನಿಮಗೆ ಗೊತ್ತು. ಆದರೆ ನಾವಿಲ್ಲಿ ಇಂದು ನಿಮಗೆ ಪರಿಚಯ ಮಾಡುತ್ತಿರುವ ವ್ಯಕ್ತಿ ಲಕ್ಷಗಂಟಲೆ ಸಂಪಾದಿಸಿದ್ದಾನೆ. ಆದರೆ ಅವನು ಮಾರುತ್ತಿರುವುದು ಹಾಲೆಲ್ಲ ತರಕಾರಿ ಎಲ್ಲ ಬ್ರ್ಯಾಂಡ್ ಬಟ್ಟೆ ಅಂತೂ ಅಲ್ವೇ ಅಲ್ಲ, ಬದಲಾಗಿ ವಿಷಯ ಹೌದು. ಈತ ಚೇಳಿನ ವಿಷವನ್ನು ಮಾರಾಟ ಮಾಡುವ ಮೂಲಕ ಶ್ರೀಮಂತನಾಗಿದ್ದಾನೆ. ಎಲ್ಲಿ ಅಂತೀರಾ? ಇಲ್ಲಿ ನೋಡಿ ಸಂಪೂರ್ಣ ಮಾಹಿತಿ. ಈಜಿಪ್ಟ್ನ ರಾಜಧಾನಿ ಕೈರೋ ನಿವಾಸಿ ಮೊಹಮ್ಮದ್ ಹಬ್ಡಿ ಬೋಸ್ಟಾ ಎಂಬ 25 ವರ್ಷದ ವ್ಯಕ್ತಿ ನ್ಯಾಮ್ ಎಂಬ ಕಂಪನಿಯನ್ನು ಹೊಂದಿದ್ದಾನೆ. ಇಲ್ಲಿ ಹಬ್ಡಿ ವಿಷವನ್ನು ದುಬಾರಿ ಬೆಲೆಗೆ ಮಾರುತ್ತಾನೆ. ಹೌದು, ಬೆಲೆ ಎಷ್ಟು ಎಂದು ಕೇಳಿದ ನಂತರ ನೀವು ಸಹ ಇಂದಿನಿಂದಲೇ ಚೋಳನ ಮಾರುತ್ತೀರಿ. ಈ ವಿಷ ಬಿಸ್ನೆಸ್ ಮಾಡುತ್ತಿರುವ ಹಬ್ಡಿ ಪುರಾತತ್ವ ಶಾಸ್ತ್ರದಲ್ಲಿ ಪದವಿ ಪಡೆದಿದ್ದಾನೆ. ಈಜಿಪ್ಟ್ನ ವಿಶಾಲವಾದ ಮರುಭೂಮಿಗಳು ಮತ್ತು ಕರಾವಳಿಗಳಲ್ಲಿ ಚೇಳಿನ ಬೇಟೆಯಾಡುವುದನ್ನು ತುಂಬ ಇಷ್ಟಪಡುತ್ತಿದ್ದ ಹಬ್ಡಿ ಕೊನೆಗೆ ತಮ್ಮ ವಿದ್ಯಾಭ್ಯಾಸ ತೊರೆದು ಇಂದು ಅವರು ವಿಷವನ್ನು ವ್ಯಾಪಾರ ಮಾಡುವ ಮೂಲಕ ಈಜಿಪ್ಟ್ನ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದಾರೆ. ಹಬ್ಡಿ 80,000 ಹೆಚ್ಚು ಚೋಳುಗಳು ಮತ್ತು ವಿವಿಧ ಜಾತಿಗಳ ಹಾವುಗಳನ್ನು ಇಟ್ಟುಕೊಂಡಿದ್ದಾನೆ. ಈ ಹಾವುಗಳು ಮತ್ತು ಚೇಳುಗಳಲ್ಲಿ ವಿಷವನ್ನು ಹೊರತೆಗೆದು ಔಷಧಿ ಕಂಪನಿಗಳಿಗೆ ಮಾರಾಟ ಮಾಡುತ್ತಿದ್ದಾನೆ. ಚೇಳಿನ ವಿಷವನ್ನು ತೆಗೆದುಹಾಕಲು ಯೂನಿಲೈಟ್ ಸಹಾಯದಿಂದ ಮೈಲ್ಡ್ ಎಲೆಕ್ಟ್ರಾನಿಕ್ ಶಾಕ್ ಕೊಡುತ್ತಿದ್ದಾನೆ. ಎಲೆಕ್ಟ್ರಾನಿಕ್ ಶಾಕ್ ತಗುಲಿದ ತಕ್ಷಣ ಚೇಳುಗಳು ವಿಷವು ಹೊರಬಂದು ಸಂಗ್ರಹವಾಗುತ್ತದೆ. ರಾಬರ್ಟ್ಸ್ ವರದಿಯ ಪ್ರಕಾರ 1 ಗ್ರಾಂ ಚೇಳಿನ ವಿಷದಿಂದ ಸುಮಾರು 20,000 to 50,000 ಆಂಟಿವೋನಮ್ ಡೋಸ್ ತಯಾರಾಗುತ್ತದೆ ಎಂದು ಮೊಹಮ್ಮದ್ ಹಬ್ಡಿ ಬೋಸ್ಟಾ ಚೇಳುಗಳ ವಿಷಯವನ್ನು ಯುರೋಪ್ ಮತ್ತು ಅಮೆರಿಕಕ್ಕೆ ಸಪ್ಲೈ ಮಾಡುತ್ತಾನೆ. ಆಂಟಿವೆನ್ನೋಮ್ ಡೋಸ್ ಇವನ್ನು ಕೇವಲ ಕಾಯಿಲೆಗಳಿಗೆ ಔಷಧಿಗಳನ್ನು ತಯಾರಿಸಲು ಔಷಧಿಯ ಕಂಪನಿಗಳು ಬಳಸುತ್ತವೆ. 1 ಗ್ರಾಂ ಚೇಳಿನ ವಿಷಯವನ್ನು ಮಾರಾಟ ಮಾಡಿದಾಗ ಅವನು $10,000 ಪಡೆಯುತ್ತಾನೆ. ಆದರೆ ಸುಮಾರು 7 ಲಕ್ಷ ರೂಪಾಯಿಗಳನ್ನು ಪಡೆದಿದ್ದಾನೆ. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ್ ನ್ಯೂಸ್, ಬೆಳಗಾವಿ.